ಕೊರೋನಾ ಸಂಕಷ್ಟದ ಸಮಯದಲ್ಲಿ ರೈತರ ಪಂಪ್ ಸೆಟ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಚೆಸ್ಕಾಂ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ವರ್ತನೆಯ ವಿರುದ್ಧ ಬೇಲೂರಿನ ದೊಡ್ಡಗಟ್ಟ ಗ್ರಾಮದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಜಾವಗಲ್ ಚೆಸ್ಕಾಂ ವಲಯಕ್ಕೆ ಸೇರಿದ ಪಂಚಾಯತ್ ವ್ಯಾಪ್ತಿಯ ದೊಡ್ಡಗಟ್ಟ ಗ್ರಾಮದ ಸುಮಾರು 7 ರೈತರ ವಿದ್ಯುತ್ ಪಂಪ್ ಸೆಟ್ ಕಡಿತಗೊಳಿಸಿರುವುದರಿಂದ ಸುಮಾರು 16 ಎಕರೆಯಲ್ಲಿ ಬೆಳೆದ ಈರುಳ್ಳಿ ಬೆಳೆಗೆ ನೀರಿಲ್ಲದೆ ರೈತರು ಕನ್ನಡಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಮೊದಲನೇ ಅಲೆಯಿಂದ ಇನ್ನು ಚೇತರಿಸಿಕೊಳ್ಳದ ಈ ಭಾಗದ ರೈತರಿಗೆ ಈಗಾಗಲೇ ಎರಡನೇ ಅಲೆಯಲ್ಲಿ ಇನ್ನು ಜರ್ಜರಿತವಾಗಿರುವಂತ ರೈತರಿಗೆ ವಿದ್ಯುತ್ ಇಲಾಖೆ ಅಕ್ರಮವನ್ನು ಸಕ್ರಮ ಮಾಡಿಕೊಳ್ಳಲು ಒತ್ತಡ ಹೇರುತ್ತಿರುವುದು ಇಲ್ಲಿರುವಂತ ರೈತರಿಗೆ ನುಂಗಲಾರದ ತುತ್ತಾಗಿದೆ। ವಿದ್ಯುತ್ ಇಲಾಖೆ ಈ ವರ್ತನೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ। ಮಳೆ ಇಲ್ಲ, ನಾವು ವಿಷಯ ಕೂಡ ಇಲ್ಲ, ಇನ್ಮೇಲೆ ಅಳಬಿಡಿ ಕೆರೆ ತುಂಬಿದ ಮೇಲೆ ಸ್ವಲ್ಪ ರನ್ ಆಗ್ತಿದಾವೆ ಅಂತದ್ರಲ್ಲಿ ಕೋವಿಡ್ ಟೈಮ್ ಅಲ್ಲಿ ಈ ತರ ಬಂದು ದಬ್ಬಾಳಿಕೆ ಮಾಡಿದ್ದಾರೆ। ಕೆಬಿಆರ್ ಬಂದು ನಮಗೆ ಏಕೈಕ ಏನು ಹೇಳದಲೆ ನಮ್ಮನ್ನ ಈಗ ಕಟ್ ಮಾಡಿ ಹೋಗಿದ್ದಾರೆ। ನಾವು ಬೆಳೆ ಮಾಡಿದೀವಿ, ಈಗ ನಮಗೆ ಇದು ಬಾರಿ ತೊಂದರೆ ಆಗಿದೆ। ಅದೇನು ಮೇಲಧಿಕಾರಿಗಳು ಇದ್ದಾರೆ, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ। ಒಂದು 5 ಎಕರೆ ಈರುಳ್ಳಿ ಮಾಡಿದೀವಿ, ಈ ಏಕೈಕ ಬಂದು ಟಿಸಿ ಇದು ಮಾಡಿ ಹೋಗಿದ್ದಾರೆ। ನಾವು ಈಗ ಔಷಧಿ ತಂದು ಕುಡಿಯೋದು ಏನು ಮಾಡೋದು, ರೈತರಿಗೆ ಇದು ಮಾಡಿದ್ದಾರೆ। 3 ಸಲ ಇದಾಗಿತ್ತು, ಟಿಸಿ ದುಡ್ಡು ಕೊಟ್ಟಿದ್ದೀವಿ, ಈ ಥರ ಇದು ಮಾಡಿದ್ರೆ ಈಗ ಔಷಧಿ ತಂದು ಕುಡಿದು ಈಗ ಯಾರ ಹೆಸರು ಬರೆದು ಇಟ್ಟು ಹೋಗೋದು ನೀವೇ। ಇದು ಏನು ಕಟ್ ಮಾಡಿದಾರೆ ಅಂದರೆ 3 ಸತಿ ಟಿಸಿ ದುಡ್ಡು ಕೊಟ್ಟಿದ್ದೀವಿ, ಆದರೂ ಟಿಸಿ ತಂದಿಟ್ಟು ಅಲ್ಲಿ ಜೈ ಎಲ್ಲ ದುಡ್ಡು ತಂದಾರೆ। ಇದ್ರೆ ಯಾರ್ಯಾರು ಶಾಮಿಲ್ ಆಗಿದ್ರೆ ಅದೆಲ್ಲ ಇದು ಮಾಡ್ಬೇಕು, ಸರ್ಕಾರದವರು ಹೆಂಗೆ ಕಣ್ಣು ಮುಚ್ಕೊಂಡ್ರೆ ಬಿಟ್ಟಾರ ಗೊತ್ತಿಲ್ಲ। ಅದ್ರ ಬಗ್ಗೆ ಯಾರ್ಯಾರು ಸಂಬಂಧಪಟ್ಟವರು ಕ್ರಮ ತಗೋಬೇಕು ಇದ್ರ ಬಗ್ಗೆ।